ಒಂದು ಬೆಳಗಿನ ಜಾವ ಹತ್ಯೆ ಆದಂತಹ ಅಂಜಲಿ ಅಂಬಿಗೇರ್ ಅವರು, ಆ ಒಂದು ದುರ್ಘಟನೆಯಿಂದ ನನ್ನ ಮತ ಕ್ಷೇತ್ರ ವಾರ್ಡ್ ನಂಬರ್ 68ರಲ್ಲಿ ನಡೆದಂತ ಘಟನೆ ಈಗಾಗಲೇ ನನ್ನ ಮನೆತನದಲ್ಲಿ ನಡೆದು ಇವತ್ತಿಗೆ 18ನೇ ತಾರೀಕು ಒಂದು ತಿಂಗಳಾಯ್ತು. ಇವತ್ತಿಗೆ 30 ದಿವಸ ನನ್ನ ಮಗಳನ್ನು ಹತ್ಯೆ ಮಾಡಿದ್ರು. ಅದ ನಂತರ 27ನೇ ದಿವಸಕ್ಕೆ ಅಂಜಲಿಯನ್ನ ಹತ್ಯೆ ಮಾಡಿದ್ರು, ನನ್ನ ಕುಟುಂಬಕ್ಕೆ ಮಾಡಿದ್ರು, ನಂತರ ನನ್ನ ವಾರ್ಡಿಗೆ ಮಾಡಿದ್ರು. ಇದೇನು ಷಡ್ಯಂತ್ರ ಅನ್ನೋದು ನನಗೂ ಕೂಡ ಅದ್ರ ಬಗ್ಗೆ ವಿಸ್ತಾರವಾಗಿ ಹೇಳ್ತೀನಿ. ಈ ಒಂದು ಹೋರಾಟಕ್ಕೆ ನಮ್ಮ ಪರಮ ಪೂಜ್ಯ ಜಗದ್ಗುರುಗಳ ಲಿಂಗಾಲೇಶ್ವರ ಹಾಗೂ ಫಕೀರೇಶ್ವರ ಮಠದ ಜಗದ್ಗುರುಗಳು ಪಾದಗಳಿಗೆ ನಮಸ್ಕರಿಸುತ್ತ, ಮತ್ತು ಅಂಬಿಗೇರ ಚೌಡಯ್ಯ ಶ್ರೀಗಳೇ ಕೂಡ ಪಾದಗಳಿಗೆ ವಂದಿಸಿ, ಇದೇ ರೀತಿ ಅನೇಕ ಸ್ವಾಮೀಜಿಗಳಿಗೆ ಎಲ್ಲರೂ ಕೂಡ ಅನಿತ ಭಾವಿಸಬಾರ್ದು. ಸಮಯದ ಅಭಾವದಿಂದ ತಮ್ಮ ಯಾರದೂ ಕೂಡ ಹೆಸರು ತಗೊಳ್ತಾ ಇಲ್ಲ, ಅವ್ರಿಗೂ ಕೂಡ ಪಾದಗಳಿಗೆ ನಮಸ್ಕರಿಸುತ್ತ ಈ ಒಂದು ಅಂಬಿಗೇರ ಸಮಾಜದ ಎಲ್ಲ ಮುಖಂಡರು ಹಾಗೂ ಜಂಗಮ ಸಮಾಜದ ಎಲ್ಲ ಮುಖಂಡರು, ಮತ್ತು ವೀರಶೈವ ಲಿಂಗಾಯತರು, ಮತ್ತು ಅನೇಕ ನಮ್ಮ ವಾರ್ಡಿನ ಎಲ್ಲ ಮಹಿಳಾ ಕಾರ್ಯಕರ್ತರು ಮತ್ತು ಎಲ್ಲ ಮತದಾರರು ಕೂಡ ಬಂದಿದ್ದಾರೆ. ಈ ಒಂದು ಹೋರಾಟದಲ್ಲಿ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡೋದು, ಜಗದ್ಗುರುಗಳ ಮುಖಾಂತರ ಸ್ವಾಮೀಜಿಗಳ ವೇದಿಕೆ ಹಂಚಿಕೊಂಡಿದ್ದಾರೆ, ಅವ್ರ ಮುಖಾಂತರ ನಾನು ಬೇಡ್ಕೊಳ್ಳೋ ಬಂದೆ. ಹಿಂದಕ್ಕಾದರೂ ನಾನು ಪದೇ ಪದೇ ಸರ್ಕಾರಕ್ಕೆ ಒತ್ತಾಯ ಮಾಡಿದೆ, ಈ ಘಟನೆ ಮತ್ತೊಮ್ಮೆ ಮರುಕಳಿಸಬಾರ್ದಂತೆ. ನನ್ನ ಮಗಳನ್ನು ಹತ್ಯೆ ಆದ ಕೂಡಲೇ ಅವತ್ತೇ ನಾನು ಎಚ್ಚರಿಕೆ ಹೇಳಿದೆ, ರಾಜ್ಯ ಸರ್ಕಾರ ಆಗಲೇ ನಾನು ಮಾಡ್ತೇನೆ, ಬಂದೋಬಸ್ತ್ ಕೊಡ್ತೇನೆ, ಸಂತಾನ ಕೊಟ್ಟು ಮನೆಗೆ ಕೂಡ ಮುಖ್ಯಮಂತ್ರಿಗಳು ಬಂದು ಹೋದರು, ಕಾನೂನು ಸಚಿವರು ಬಂದರು, ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಬಂದರು. ಅದೇ ರೀತಿ ಇವತ್ತು ಕೂಡ ಜಿಲ್ಲಾ ಉಸ್ತುವಾರಿ ಸಚಿವರು ಅಂಬಿಗೇರ ಅವ್ರ ಮನೆಗೆ ಕೂಡ ಬಂದರು. ಎಲ್ಲ ರೀತಿಯಿಂದ ಸರಿ ಇದೆ, ಆದರೆ ನಮಗೇನು ಬೇಕಾಗಿತ್ತು, ನಮಗೇನು ಸುರಕ್ಷೆ ಬೇಕಾಗಿತ್ತು ಅದೇ ಆಗಲಿಲ್ಲ. ನನ್ನ ಮಗಳ ಕಳ್ಕೊಂಡು ಹಾಡಾಗಲೇ ಕಾಲೇಜ್ ಕ್ಯಾಂಪಸ್ನಲ್ಲಿ ಇಡೀ ರಾಜ್ಯ ದೇಶ ಅಂತಾರಾಷ್ಟ್ರದ ತನಕ ಸುದ್ದಿ ಆಯಿತು, ಅದನ್ನು ಎಲ್ಲರೂ ಕೂಡ ಪ್ರತಿಭಟಿಸಿದರು. ಇವತ್ತು ಕೂಡ ನೆನೆಸ್ಕೊಂಡ್ರೆ ಮೈ ಜುಮ್ ಅಂತೈತಿ, ಕೆಲವೊಬ್ಬರು ಕೂದಲು ಮೈ ಮೇಲೇನು ನೆಟ್ಟಕ್ಕೆ ಹಾಕೋವಂತಾರೆ. ಇದು ನಾನು ಒಬ್ಬನೇ ಅಲ್ಲ, ಇಡೀ ನಮ್ಮ ಸಮಾಜದಲ್ಲಿರ್ತಕ್ಕಂಥ ಎಲ್ಲ ಸಮಾಜದವರು ಜಾತ್ಯತೀತ ಪಕ್ಷಾತೀತವಾಗಿ ಇವತ್ತಿಗೂ ನನ್ನ ಜೊತೆ ಮಾತಾಡ್ಬೇಕಂದ್ರೆ ತಲೆ ತಳಗ ಮಾಡಿ ಎರಡು ಕಣ್ಣೀರು ಹಾಕಿ ನನ್ನ ಜೊತೆ ಮಾತಾಡ್ತಾರೆ. ನಾನು ಕೂಡ ಯಾಕೆ ಧೈರ್ಯ ತಗೊಂಡು ನಾನು ಬಂದೇನಂದ್ರೆ ಈ ಸಮಾಜದಲ್ಲಿ ಹಿಂಗೆ ನಡೀತಾವು ಅಂತೇಳಿ.